ನೋ ಮರೆಯೋದು ಅಸಾಧ್ಯ ಆ್ಯಕ್ಚುಲಿ, ಅದು ಮರೆಯೋಕ್ಕಾಗಲ್ಲ, ಅದು ಅದಿದೆ ಇರತ್ತೆ ಹೋಗಲ್ಲ. ಬಟ್ ನಮ್ಮ ನನ್ನ ಮಗುನ ನೋಡಿದಾಗ ನನಗೆ ಚಿರು ಮಗುನ ಹೇಗೆಲ್ಲ ನಾನು ನೋಡ್ಕೋಬೇಕು ಅಂತ ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ರು ಅದನ್ನೆಲ್ಲ ಈಗ ನಾನು ನಡೆಸ್ಬೇಕು, ಇಲ್ಲಾಂದರೆ ಐ ವಿಲ್ ನಾಟ್ ಡೂ ಜಸ್ಟಿಸ್. ಅವರ ಒಂದು ಕನಸಿಗೆ ನಾನು ಜಸ್ಟಿಸ್ ಮಾಡ್ದಂಗಿರಲ್ಲ. ಸೊ ಚಿರು ಪ್ರತಿ ಸತಿನೂ ಈಸ್ ಅ ಸೆಲೆಬ್ರೇಷನ್. ಅವ್ರು ಯಾವತ್ತೂ ನಾನಂತೂ ಐ ಥಿಂಕ್ ಎಂಥ ಕಷ್ಟದ ಸಿಚುವೇಷನಲ್ಲಿ ಬಂದ್ರೂ ಒಂದು ಸ್ಮೈಲ್ ಕೊಟ್ಟು ಹೆಂಗೋ ಇದನ್ನು ನಾವು ನೆಕ್ಸ್ಟ್ ಯುನೋ ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳೋರು. ನೀವೆಲ್ಲರೂ ನೋಡಿದ್ರೆ ಚಿರು ಒಂದು ಪ್ರೆಸ್ ಮೀಟಲ್ಲಿ ಆಗಿರಲಿ ಯಾವಾಗಲೂ ನಗ್ತಾನೆ ಇರ್ತಾರೆ. ಐ ಥಿಂಕ್ ಚಿರು ನೋಡಿದವರೆಲ್ಲನೂ ನಗುಮುಖ ಅಂತಲೇ ಹೇಳೋದು, ಎಲ್ರಿಗೂ ಹಾಗೆ ಪರಿಚಯನೂ ಇರೋದು. ಸೊ ಆ ಒಂದು ಸೆಲೆಬ್ರೇಷನ್ನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ, ಅವ್ರ ಮಗ ಕಂಟಿನ್ಯೂ ಮಾಡ್ತಾನೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಚಿರುಗೆ ರಿಲೇಟೆಡಾಗಿ ಏನೇ ಇದ್ರೂ ಅದೊಂದು ಸೆಲೆಬ್ರೇಷನಾಗೇ ಇರಬೇಕು. ಯಾಕಂದರೆ ಚಿರು ಅವ್ರಿಗೆ ನೋವು ಅಳು ನೋಡೋಕ್ಕೆ ಅವ್ರಿಗೆ ಯಾವತ್ತೂ ಇಷ್ಟಪಡ್ತಿರಲಿಲ್ಲ. ಯಾವುದೇ ರೀತಿಯಾದ ಒಂದು ಅವ್ರಿಗೆ ಒಂದು ಸಿನಿಮಾಲ್ ಒಂದು ಸ್ಯಾಡ್ ಸೀನ್ ಬಂತು ಅಂದ್ರೂ ಫಾರ್ವರ್ಡ್ ಮಾಡಿಬಿಡೋರು, ಇಲ್ಲ ಕಣ್ಣು ಮುಚ್ಕೊಂಡು ಆ ಕಡೆ ತಿರುಗಿಬಿಡೋರು ಏನೋ ಮಾಡೋರು. ಸೊ ಚಿರು ಅಂದರೆ ನನಗೆ ಹ್ಯಾಪಿನೆಸ್ಸೆ. ಸೊ ನನಗೆ ನನ್ನ ಚಿರು ಅಂದರೆ ದುಃಖ ಅನ್ನೋದು ನನಗೆ ಬರಲ್ಲ. ಸೊ ಚಿರು ಇಸ್ ಆಲ್ವೇಸ್ ಹ್ಯಾಪಿನೆಸ್, ಆಲ್ವೇಸ್ ಸೆಲೆಬ್ರೇಷನ್ ನನಗೆ. ಸೊ ಮಗ ಅಲ್ವಾ, ಇನ್ನೂ ಡಬಲ್ ಸೆಲೆಬ್ರೇಷನ್ ಖಂಡಿತವಾಗ್ಲೂ. ಅದು ಏನಕ್ಕೆ ಚಿರು ಆಗಿ ಹೇಳ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ನನ್ಗೆ ಯಾವಾಗ್ಲೂ ಅಣಗಿಸೋರು, ಏ ನಾನು ಫೀನಿಕ್ಸ್ ಬರ್ಡ್ ಇದ್ದಂಗೆ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.